हाय हेलो फ्रेंड्स, वेलकम टू अड़िगे रेसिपी। नानिवत्तु निमगे तुम्बा ईजी आगी सिंपल आगी मावीनका चित्रण हेग माड़ोदु अंत हेल्ड कोड़तीनी। अदक्के बेकागिरुवंत इंग्रेडियंट्स ना नावु फस्ट तगोळ्ळोण। सो इवाग बेकागिरो सामग्रिगळु एनेनु अंत नोड़ोण। नानु मोदलिगे ओंदु कप सोनमसूरि अक्की तगोंडु अन्न माडि तगोंडिद्दीनि। हागे ओगरणेगे एण्णे, सासिवे, जीरिगे, करिबेवु ಮತ್ತು 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ, ಶೇಂಗಾ, ಉದ್ದಿನ ಬೇಳೆ ಹಾಗೂ 1 ಕಪ್ ಈರುಳ್ಳಿ ಮತ್ತು 1 ಚಿಕ್ಕ ಮಾವಿನಕಾಯಿನ ತುರಿದಿಟ್ಕೊಂಡಿದ್ದೀನಿ, ಒಂದೆರಡು ಹಸಿಮೆಣಸಿನಕಾಯಿ, ಹಾಗೆ ಕೊನೆಯಲ್ಲಿ ಹಾಕೋದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಳ್ಳೋಣ। ಹೇಗೆ ಮಾಡೋದು ಅನ್ನೋ ವಿಧಾನನ ನಾನು ನಿಮಗೆ ತಿಳಿಸ್ಕೊಡ್ತೀನಿ। ಮೊದಲಿಗೆ ನಾವೊಂದು ಪ್ಯಾನ್ನ ತಗೊಳ್ಳೋಣ। ಸೊ ಪ್ಯಾನ್ ಸ್ವಲ್ಪ ಬೆಚ್ಚಗೆ ಆದಮೇಲೆ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ತಗೊಳ್ಳೋಣ। ಎಣ್ಣೆನೂ ಕೂಡ ಸ್ವಲ್ಪ ಚೆನ್ನಾಗಿ ಕಾಯಬೇಕು। ಕಾದ ನಂತರ ನಾವು 1 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಳ್ಳೋಣ। ಅವೆರಡು ಕೂಡ ಚೆನ್ನಾಗಿ ಚಿಟಪಟ ಅಂತ ಸೌಂಡ್ ಬರಬೇಕು। ಸಾಸಿವೆ ಮತ್ತು ಜೀರಿಗೆ ಸ್ವಲ್ಪ ಚೆನ್ನಾಗಿ ಚಿಟಪಟ ಅಂತ ಅಂದಮೇಲೆ ನಾವೇನು ಮಾಡೋಣ, ಕರಿಬೇವನ್ನ ಹಾಕ್ಕೊಳ್ಳೋಣ। ಹಾಗೆ ನಾವೇನು ಕಟ್ ಮಾಡಿಕೊಂಡಿದ್ವಿ ಒಂದೆರಡು ಹಸಿಮೆಣಸಿನಕಾಯಿ ಅದು ಕೂಡ ಹಾಕ್ಕೊಳ್ಳೋಣ। ಇವು ಕೂಡ ಚೆನ್ನಾಗಿ ಫ್ರೈ ಆಗಬೇಕು, ಸ್ವಲ್ಪ ನಾವು ತಿರುಗಿಸ್ಕೊಳ್ಳೋಣ। ಅದಾದ ನಂತರ 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೀಜ ಮತ್ತು ಕಡಲೆಬೇಳೆ ಹಾಕ್ಕೊಳ್ಳೋಣ। ಇವೆರಡು ಕೂಡ ಚೆನ್ನಾಗಿ ಫ್ರೈ ಮಾಡ್ತಾನೆ, ಒಳ್ಳೆ ಘಮ ಸಿಗುತ್ತೆ ಮತ್ತು ಇದೇನಾಗುತ್ತೆ ಅಂದರೆ ಕಲರ್ ಚೇಂಜ್ ಆಗುತ್ತೆ, ಸ್ವಲ್ಪ ಬ್ರೌನ್ ಕಲರ್ ಆಗೋ ತನಕ ನಾವೇನು ಮಾಡಬೇಕು, ಚೆನ್ನಾಗಿ ಹುರಿತಾ ಇರಬೇಕು। ಅದು ಬ್ರೌನ್ ಕಲರ್ ಆದಮೇಲೆ ನಾವೇನು ಮಾಡೋಣ ಅಂದರೆ ಅದಕ್ಕೆ ಸ್ವಲ್ಪ ಉದ್ದಿನ ಬೇಳೆ, ನಾವೇನು ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಬೇಳೆ ತೊಗೊಂಡಿದ್ವಿ ಅದನ್ನು ಹಾಕ್ಕೊಳ್ಳೋಣ। ಉದ್ದಿನ ಬೇಳೆಗೂ ಕೂಡ ಒಳ್ಳೆ ಫ್ಲೇವರ್ ಸಿಗುತ್ತೆ ಫ್ರೆಂಡ್ಸ್, ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಇವೆಲ್ಲ ಒಳ್ಳೆ ಕಾಂಬಿನೇಷನ್ ಚಿತ್ರಾನ್ನಕ್ಕೆ। ಸೊ ನಾವು ಉದ್ದಿನ ಬೇಳೆ ಕೂಡ ಹಾಕ್ಕೊಂಡು ಅದು ಕೂಡ ಬ್ರೌನ್ ಕಲರ್ ಆಗೋ ಥರ ಸ್ವಲ್ಪ ಚೆನ್ನಾಗಿ ತಿರುಗ್ಕೊಳ್ಳೋಣ। ನೆಕ್ಸ್ಟ್ ನಾವೇನು ತೊಗೊಂಡಿದ್ವಿ ಈರುಳ್ಳಿ, ಆ ಈರುಳ್ಳಿನೂ ಕೂಡ 1 ಕಪ್ ಆಫ್ ಈರುಳ್ಳಿ ಅದಕ್ಕೆ ಹಾಕ್ಕೊಳ್ಳೋಣ। ಈರುಳ್ಳಿನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ। ಓಕೆ, ಈರುಳ್ಳಿನೂ ಕೂಡ ನಾವು ತಿರುಗಿಸ್ತಾ ತಿರುಗಿಸ್ತಾ ಅದು ಫ್ಲೇಮಲ್ಲಿ ಏನಾಗುತ್ತೆ ಅಂದರೆ ಕಲರ್ ಬಿಡುತ್ತೆ, ಕಲರ್ ಬಿಡ್ತಾ ಬಿಡ್ತಾ ನಿಮಗೆ ಗೊತ್ತಾಗುತ್ತೆ ನೀವು ಮಾಡ್ತಿರೋ ಚಿತ್ರಾನ್ನ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ, ಆ ಫ್ಲೇವರೆಲ್ಲ ನಿಮಗೆ ಗೊತ್ತಾಗ್ಬಿಡುತ್ತೆ, ಹಾಗೆ ನಿಮ್ಮ ಮನೆಯವ್ರಿಗೂ ಕೂಡ ಇದು ಇಷ್ಟ ಆಗುತ್ತೆ। ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ ಚಿತ್ರಾನ್ನನ ನಿಮ್ಮ ಮನೆಯವ್ರಿಗೂ ಕೊಡಿ, ಹಾಗೆ ನೀವು ಮಾಡಿ ತಿಂದು ನನಗೊಂದು ಕಮೆಂಟ್ಸ್ ಮೂಲಕ ತಿಳಿಸ್ಕೊಡಿ। ನಮ್ಮ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ಮೇಲೆ ಕಾಣ್ತಿರೋ ಬೆಲ್ ಐಕನ್ನು ತಪ್ಪದೆ ಒತ್ತಿ। ಓಕೆ, ಈಗ ನಾವು ಏನು ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ, ಕಲರ್ ಕೂಡ ಚೇಂಜ್ ಆಗ್ತಿರೋದು ನೀವು ನೋಡ್ತಾ ಇದ್ದೀರಾ। ಸೊ ಈಗ ನಾವೇನು ರೆಡಿ ಮಾಡಿಟ್ಕೊಂಡಿದ್ದೀವಿ, ಒಂದು ಚಿಕ್ಕ ಮಾವಿನಕಾಯಿನ ತುರಿದಿಟ್ಕೊಂಡಿದ್ದೀವಲ್ಲ, ಆ ಮಾವಿನಕಾಯಿನ ಈರುಳ್ಳಿ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ। ಅದು ಕೂಡ ಚೆನ್ನಾಗಿ ಈರುಳ್ಳಿ ಜೊತೆ ಮಿಂಗಲ್ ಆಗಬೇಕು ಫ್ರೆಂಡ್ಸ್। ಮಾವಿನಕಾಯಿ ತುರಿ ಮತ್ತು ಈರುಳ್ಳಿ ಚೆನ್ನಾಗಿ ಬೇಯೋದಕ್ಕೆ ನಾವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪೇನು ತೊಗೊಂಡಿದ್ದೀವಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ। ಉಪ್ಪು ಹಾಕ್ಕೊಳ್ಳೋದ್ರಿಂದ ಇದು ಬೇಗ ಕೂಡ ಬೇಯುತ್ತೆ, ಹಾಗೆ ಇದ್ರ ಜೊತೆ ಮಿಂಗಲ್ ಆದರೆ ಅನ್ನಕ್ಕೂ ಒಳ್ಳೆ ಕಾಂಬಿನೇಷನ್ ಸಿಗುತ್ತೆ ನೋಡಿ ಫ್ರೆಂಡ್ಸ್। ಇಷ್ಟೊತ್ತಿಗೆ ಆಲ್ರೆಡಿ ನಿಮಗೆ ಒಳ್ಳೆ ಚಿತ್ರಾನ್ನದ ಫ್ಲೇವರ್ ನಿಮ್ಗೆ ಸಿಗ್ತಾ ಇರುತ್ತೆ, ಒಳ್ಳೆ ಘಮ ಬರ್ತಾ ಇರುತ್ತೆ, ರೆಡಿ ಆಗಿದೆ। ಇದಕ್ಕೆ ನಾವು ಏನು ಮೊದಲೇ ತೊಗೊಂಡಿದ್ದೀವಿ ಸೋನಮೆಸರಿ ಅಕ್ಕಿಯಿಂದ ಅನ್ನ ಮಾಡ್ಕೊಂಡಿದ್ವಲ್ಲ, ಆ ಅನ್ನನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ। ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳೋದ್ರಿಂದ ಪ್ರತಿಯೊಂದು ಏನು ಹಾಕ್ಕೊಂಡಿದ್ದೀವಿ ಫುಲ್ ಅನ್ನಕ್ಕೂ ಕೂಡ ಅವು ಗೊಜ್ಜು ಚೆನ್ನಾಗಿ ಮಿಂಗಲ್ ಆಗಬೇಕು, ಆವಾಗಲೇ ಒಳ್ಳೆ ರುಚಿ ಸಿಗುತ್ತೆ ನಿಮಗೆ। ಸೊ ಈ ಥರ ನಾವು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೋಡಿ, ಆಮೇಲೆ ನಾವು ಫೈನಲಾಗಿ ಇದೆಲ್ಲ ಚೆನ್ನಾಗಿ ತಿರುವಾದಮೇಲೆ ನಿಮಗೆ ಉಪ್ಪು ಸರಿ ಹೋಗಿದೆ ಅಲ್ವ ಅಂತ ಟೇಸ್ಟ್ ಮಾಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಕೊನೆಗೆ ನಾವೇನು ತೊಗೊಂಡಿದ್ವಿ ಫಸ್ಟೇ ಕೊತ್ತಂಬರಿ ಸೊಪ್ಪು, ಆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ। ಸೊ ಇಲ್ಲಿಗೆ ತುಂಬ ಸಖತ್ತಾಗಿ ಈಸಿಯಾಗಿ ಮಾವಿನಕಾಯಿ ಚಿತ್ರಾನ್ನ ಮಾಡೋದು ಹೇಗೆ ಅಂತ ನಿಮ್ಗೆ ಗೊತ್ತಾಗಿದೆ, ಪ್ಲೀಸ್ ನಿಮ್ಮ ಮನೇಲಿ ಒಂದು ಸಲ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ। ಥ್ಯಾಂಕ್ ಯು ಆಲ್।